ಸ್ನೇಹಿತರೆ ಯುವ ತಂಡದಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸ ಹುದ್ದೊಳಗೆ ಅರ್ಜಿ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಇನ್ನ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಏನಂದ್ರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಅಭ್ಯರ್ಥಿ ಇಲ್ಲಿ ವಯಸ್ಸಿ ಮಿತಿ ಕೂಡ ಸರಿಲಿಕ್ಕೆ ಇರುತ್ತೆ ಒಂದು ಕ್ಷಕ್ರೆ ಸರಿಲಿಕ್ಕಿರುತ್ತೆ ಸರಿಲಿಕ್ಕೆ ಇರುತ್ತೆ ಅಂತ ವಿಡಿಯೋದ ಮುಂದೆ ತಿಳಿಸ್ಕೊಡ್ತೇವೆ ಇನ್ನು ಎರಡನೇ ಗುಡ್ ನ್ಯೂಸ್ ಏನಂದ್ರೆ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದವರಿಗೆ ಇಲ್ಲಿ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡೋ ಇರೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ಮತ್ತು ನೇರವಾಗಿ ದಾಖಲಾತಿ ಪರಿಶೀಲನೆ ನಡೆಸಿ ಆಯ್ಕೆಯನ್ನು ಮಾಡಲಾಗತ್ತೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಒಂದೊಂದಾಗಿ ತಿಳಿಸ್ಕೊಡ್ತೀವಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮತ್ತು ಇನ್ನೂವರೆಗೆ ಆರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ ಇದು ಎರಡ್ ಸಾವಿರದ ಹೊಸ ಆಗಿರುತ್ತೆ ಹೊಸ ಅಧಿಸೂಚನೆ ಬಿಟ್ಟಂತ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಹತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ ಹೊಸ ಅಧಿಸೂಚನೆ ಆಗಿರುತ್ತೆ ಇದು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಬಹುದು ಈ ಡಿಸ್ಪ್ಲೇ ಒಂದು ವೆಬ್ಸೈಟ್ ಕಾಣಿಸ್ತಾ ಇದಿಲ್ಲ ಈ ವೆಬ್ಸೈಟ್ ಗೆ ಮೊದಲಿಗೆ ಮಾಡಿಕೊಂಡು ಆಗಿ ರಿಜಿಸ್ಟರ್ ಆಗುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಮೊದಲೇ ನಿಮಗೆ ಆಧಾರ್ ಕಾರ್ಡ್ ಬೇಕು ನಿಮ್ದಾದಂಥ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಜೊತೆಗೆ ಮೊಬೈಲ್ ನಂಬರ್ ಬೇಕಾಗತ್ತೆ ಮತ್ತು ಇಮೇಲ್ ಐ ಡಿ ಬೇಕು ಇಲ್ಲಿ ಇದಾದ ಮೇಲೆ ನಿಮ್ಮ ಸಿಗ್ನೇಚರ್ ಕೂಡ ಹತ್ತತ್ತೆ ಆದಷ್ಟು ಇಷ್ಟು ಡಾಕ್ಯುಮೆಂಟ್ಸ್ ಇದ್ದವರು ಮೊದಲಿಗೆ ರಿಜಿಸ್ಟರ್ ಮಾಡಬೇಕು ನೀವು ಎರಡನೇದಾಗಿ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಕೊಂಡು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮೊದಲಿಗೆ ತಿಳಿಸ್ಕೊಟ್ಟಿದ್ದೀವಿ ಸಂಪೂರ್ಣ ಇದು ಕೇಂದ್ರ ಸರ್ಕಾರದ ನೇಮಕಾತಿ ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರದ ನೇಮಕಾತಿ ಇರೋದಿಲ್ಲ ಆದಷ್ಟು ಇದಕ್ಕೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತು ಬೇರೆ ರಾಜ್ಯದವರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ತಾರೆ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇರುವ ಒಂದಿಷ್ಟು ಹುದ್ದೆಗಳ ಬಗ್ಗೆ ವ್ಯತ್ಯಾಸ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳಿದ್ರೆ ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಯಾವುದೇ ಹುದ್ದೆಗಳು ಕರೆಯಲಿ ಅದಕ್ಕೆ ಎಲ್ಲ ರಾಜ್ಯದವರು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಮತ್ತು ಇದರ ಬಗ್ಗೆ ಒಂದು ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಇನ್ನು ಎರಡನೇದಾಗಿ ತುಂಬ ಜನ ಕೇಳ್ತಾ ಇರ್ತಾರೆ ರಾಜ್ಯ ಸರ್ಕಾರಕ್ಕೆ ನೇಮಕಾತಿ ಬಂತಂದರೆ ಯಾವೊಂದು ರಾಜ್ಯದವರು ಅದಕ್ಕೆ ಅರ್ಜಿ ಸಲ್ಲಿಸಬೇಕಂತ ಆದಷ್ಟು ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಕರೆದಿರ್ತಾರಲ್ಲ ಆ ರಾಜ್ಯದವರು ಆ ರಾಜ್ಯದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರೋದು ಮತ್ತು ಕೇಂದ್ರ ಸರ್ಕಾರದಿಂದ ನೇಮಕಾತಿ ಬಂತಂದರೆ ಎಲ್ಲ ರಾಜ್ಯದವರು ಒಂದು ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಇದರ ಬಗ್ಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ ಇಲ್ಲಿ ಖಾಲಿ ಇರೋ ಹುದ್ದೆ ಹೆಸರು ಸೈಟ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಖಾಲಿ ಇರತ್ತೆ ಇದರ ಬಗ್ಗೆ ಕೂಡ ಮೊದಲಿಗೆ ತಿಳಿಸ್ಕೊಟ್ಟಿದ್ದೀವಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಎಂಟು ಏಳು ಎರಡು ಸಾವಿರದ ಇಪ್ಪತ್ ಡೈರೆಕ್ಟ್ ಆಗಿ ನೀವು ಸಂದರ್ಶನ ಪಡೆದುಕೊಂಡು ಜಾಬ್ ಪಡೆದುಕೊಳ್ಳಿ ಟೋಟಲ್ ಆಗಿ ಎರಡು ಪ್ರಕಾರ ಹುದ್ದೆಗಳು ಖಾಲಿ ಇರತ್ತೆ ಮೊದಲಿ ಸೈಟ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಮತ್ತು ಎರಡನೇದಾಗಿ ಜೂನಿಯರ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಖಾಲಿ ಇರತ್ತೆ ಮತ್ತು ಇವುಗಳಿಗೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ತುಂಬಾ ಮುಖ್ಯವಾಗಿರುತ್ತೆ ಮೊದ್ಲೇ ಒಂದು ಹುದ್ದೆಗೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಸಿವಿಲ್ ಇಂಜಿನಿಯರ್ನಲ್ಲಿ ಡಿಪ್ಲೊಮಾ ಪಾಸಾಗಿರಬೇಕು ನಮಗೆ ತುಂಬ ಜನ ಕೇಳ್ತಾ ಇರ್ತೀರಾ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಯಾವುದಾದ್ರೂ ಖಾಲಿ ಇದ್ರೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಸ್ನೇಹಿತರೆ ಈಗ ಅದನ್ನೇ ಕರೆದಿದ್ದಾರೆ ಎಲ್ಲ ಒಂದು ಅಭ್ಯರ್ಥಿಗಳು ಪುರುಷರು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಇಲ್ಲಿ ಮೂರು ವರ್ಷದ ಒಂದು ನಿಯಮಿತ ಕೋರ್ಸನ್ನು ಹೊಂದಿರಬೇಕು ಡಿಪ್ಲೊಮಾಕ್ಕೆ ಸಂಬಂಧಪಟ್ಟಂತೆ ಸೈಟ್ ಇಂಜಿನಿಯರ್ನಲ್ಲಿ ಅಭ್ಯರ್ಥಿಗಳು ಇದಕ್ಕೂ ಕೂಡ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಒಂದು ಸಿವಿಲ್ ಇಂಜಿನಿಯರಿಂಗ್ ಆಗ್ಬೋದು ಅಥವಾ ಎಲೆಕ್ಟ್ರಿಕಲ್ ಆಗಬಹುದು ಜೊತೆಗೆ ಯಾವುದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಿ ಎ ಮತ್ತು ಬಿ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಕೊನೆಯಲ್ಲಿ ತಸ್ತಮಾನ ಕೂಡ ಉತ್ತೀರ್ಣರಾಗಿರಬೇಕು ಇನ್ನು ವಯಸ್ಸಿನ ಮಿತಿ ನೋಡಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ಅರ್ಜಿ ಸಲ್ಲಿಸಬೇಕಾ ಆಗ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಇರೋದು ಇನ್ನು ಹದಿನೆಂಟು ವರ್ಷ ಆಗಿರಲೇಬೇಕು ಇನ್ನು ಗರಿಷ್ಠ ವಯಸ್ಸು ಆ ಹುದ್ದೆ ಮತ್ತು ಆ ಇಲಾಖೆ ವತಿಯಿಂದ ಎಷ್ಟು ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ನಿಮಗೆ ಡಿಫ್ರೆಂಟ್ ಆಗುತ್ತೆ ಇಲ್ಲಿ ಗರಿಷ್ಠ ವಯಸ್ಸು ನಲವತ್ತು ವರ್ಷನ ಒಳಗಿನವರು ಆಗಿರಬೇಕು ನಾವು ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರುತ್ತೆ ಹೌದು ವೀಕ್ಷಕರೇ ಒ ಬಿ ಸಿ ಅಭ್ಯರ್ಥಿಗೆ ಇಲ್ಲಿ ಮೂರು ವರ್ಷದ ತನಕ ಸರಿಲಿಕ್ಕೆ ಇದನ್ನು ಹೊರತುಪಡಿಸಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸರಿಲಿಕ್ಕೆ ಇರುತ್ತೆ ಇಲ್ಲಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಕೂಡ ವಯಸ್ಸಿನ ಮಿತಿ ಸರಿಲಿಕ್ಕೆ ಅನುವಾಗುವ ಸಾಧ್ಯತೆ ಇರುತ್ತೆ ಹತ್ತು ವರ್ಷದ ತನಕ ಸರಿಲಿಕ್ಕಿರುತ್ತೆ ನೀವು ಕೊನೆಯ ದಿನಾಂಕ ಒಳಗಾಗಿ ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜನ ಸಲ್ಲಿಸಲು ತುಂಬ ಅವಕಾಶ ಇರುತ್ತೆ ಮತ್ತು ತುಂಬ ಒಳ್ಳೆಯದು ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತು ಹುದ್ದೆಯ ಆಧಾರದ ಮೇಲೆ ನಿಮಗೆ ಮಂತ್ಲಿ ವೇತನ ಸೇನೆ ಕೂಡ ನೀಡಲಾಗುತ್ತೆ ಸೈಟ್ ಇಂಜಿನಿಯರ್ನಲ್ಲಿ ರೂಪಾಯಿ ಮೂವತ್ತ್ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಇರುತ್ತೆ ಈ ವೇತನ ಸೇನೆ ಕೂಡ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಅದು ಯಾವ ರೀತಿಗೆ ಅಂದರೆ ಮೊದಲೇ ಒಂದು ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗುತ್ತೆ ಎರಡನೇ ಒಂದು ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಅಂದರೆ ವರ್ಷದಲ್ಲಿ ಎರಡನೇ ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಂಟುನೂರ ಐವತ್ತು ರೂಪಾಯಿ ಒಂದು ಮೂರನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡುನೂರ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವೇತನ ಸೇನೆ ಕೂಡ ಹಂತ ಹಂತವಾಗಿ ವೇತನ ಸೇನೆ ಇರುತ್ತೆ ಇನ್ನು ಜೂನಿಯರ್ ಇಂಜಿನಿಯರ್ನಲ್ಲಿ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಇರುತ್ತೆ ಈ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ಇದ್ರ ಬಗ್ಗೆ ಏನಾರು ಕೂಡ ಡೌಟ್ಸ್ಗಳು ಅನಿಸಿದ್ರು ನಮಗೆ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡ್ಬೋದು ಇಲ್ಲಿ ಮೊದಲಿಗೆ ತಿಳಿಸ್ಕೊಟ್ಟಿದ್ದೀವಿ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಮಾತ್ರ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ದಾಖಲಾತಿ ಪರಿಶೀಲನೆ ನಡೆಸಿ ಆಯ್ಕೆಯನ್ನು ಆಗ್ಬೋದು ಇದಕ್ಕೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಡಿಸ್ಪ್ಲೇ ಒಂದು ವೆಬ್ಸೈಟ್ ಇದೆಲ್ಲ ಈ ವೆಬ್ಸೈಟಿಗೆ ಭೇಟಿ ನೋಡಿಕೊಂಡು ಸಂಪೂರ್ಣವಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಡೈರೆಕ್ಟ್ ಸಂದರ್ಶನಕ್ಕೆ ಭೇಟಿ ನೀಡುವ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ ಸಂದರ್ಶನ ಪಡೆದುಕೊಳ್ಳಬಹುದಾಗಿರತ್ತೆ ಇಲ್ಲಿ ವಿಳಾಸ ಇದೆ ಅಂದರೆ ಸ್ಥಳ ಇದೆ ಈ ಒಂದು ಸ್ಥಳಕ್ಕೆ ನೀವು ಸಂಪೂರ್ಣವಾಗಿ ಸಂದರ್ಶನ ಪಡೆಯಬಹುದು ಆದಷ್ಟು ಬೇರೆ ರಾಜ್ಯದಲ್ಲಿ ಇರೋ ಹುದ್ದೆ ಇರೋದರಿಂದ ಮತ್ತು ಕೇಂದ್ರ ಸರ್ಕಾರದ ನೇಮಕತೆ ಆಗಿರತ್ತೆ ಎಲ್ಲ ರಾಜ್ಯದವರು ಇದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಈ ಒಂದು ಸಂದರ್ಶನ ಪಡೆದಬೇಕಂದ್ರೆ ಈ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಆಫೀಸ್ ಇರುತ್ತೆ ಆ ಆಫೀಸ್ ಮುಖಾಂತರ ನಿಮಗೆಲ್ಲ ದಾಖಲಾತಿ ಪರಿಶೀಲನೆ ನಡೆಸ್ತಾರೆ ಮತ್ತು ಸಂದರ್ಶನದಲ್ಲಿ ನಿಮಗೆಲ್ಲ ಬಯೋಡೇಟಾಗಿ ಕೇಳ್ತಾರೆ ಇಷ್ಟು ನಿಮಗೆ ಸಂದರ್ಶನ ವೇಳೆಯಲ್ಲಿ ನಡೆಸುವ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಇರುತ್ತೆ ಒಂದೊಂದೈದು ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಇಲ್ಲಿ ಮೊದಲ ನಿಮಗೆ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿಗಳು ಇನ್ನು ಸಹಿ ಬೇಕಾಗತ್ತೆ ಜೊತೆಗೆ ಸಿಗ್ನೇಚರ್ ಇರಬೇಕು ಇಮೇಲ್ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣಪತ್ರ ಬೇಕಾಗತ್ತೆ ಇವು ತುಂಬ ಮುಖ್ಯವಾದಂಥ ಡಾಕ್ಯುಮೆಂಟ್ಸ್ಗಳು ಇದರ ಹೊರತುಪಡಿಸಿ ಇನ್ನಿತರ ಕೂಡ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಇನ್ನು ಜಾತಿ ಪ್ರಮಾಣಪತ್ರ ಪತ್ರ ಮತ್ತು ಆದಾಯ ಪ್ರಮಾಣಪತ್ರಗಳು ಪತ್ರಗಳು ಶೈಕ್ಷಣಿಕ ಅಂಕಪಟ್ಟಿಗಳು ಬೇಕಾಗತ್ತೆ ಯಾವೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ತಿರಲ್ಲ ಆ ಒಂದು ಶೈಕ್ಷಣಿಕ ಅರ್ಹತೆ ಬೇಕಾಗಿರ್ತಲ್ಲ ಆ ಒಂದು ಪ್ರಮಾಣಪತ್ರಗಳು ಏನೋ ಕಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದನ್ನು ಹೊರತುಪಡಿಸಿ ಆಧಾರ್ ಕಾರ್ಡ್ ಬೇಕು ಜೊತೆಗೆ ಐ ಡಿ ಪ್ರೂಫ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ಗಿಂತ ಇನ್ನಿತರ ಡಾಕ್ಯುಮೆಂಟ್ಸ್ ಇದ್ದಾವಲ್ಲ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೌಟ್ಸ್ ಡೌಟ್ಸ್ಗೊಳಿಸ್ರು ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಇವಡೆ ನಿಮ್ಮ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನ ಮರೆಯಾಕೋಬೇಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತೆ